ಹಾಯ್ ಸ್ನೇಹಿತರೆ, ಎಸ್ತಂಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮೆಲ್ಲರ ಕೋಚ್ ಸರ್. ಸ್ನೇಹಿತರೆ, ಈಗಾಗಲೇ ಗಣಿತಕ್ಕೆ ಸಂಬಂಧಪಟ್ಟಂತಹ ಸಂಖ್ಯೆಗಳು ನೋಡಿದ್ದೇವೆ, ಶ್ರೇಣಿಗಳು ನೋಡಿದ್ದೇವೆ. ಸೊ ಇವತ್ತಿನ ಈ ಒಂದು ಟಾಪಿಕ್ನಲ್ಲಿ ನಾವು ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅಂತಿದೆ. ಸೊ ಹಳೆ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳು ಇದಾವೆ ಇವು. ಸೊ ಎಕ್ಸಾಮ್ ಬಂದರೂ ಬರಬಹುದು, ಯಾಕಂದ್ರೆ ಬಹಳಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬಂದಿದ್ದಾವೆ, 2017 ಆಗಿರ್ಬೋದು, 19 ಆಗಿರ್ಬೋದು. ಸೊ ಹಾಗಾದ್ರೆ ಈ ಕ್ರಮಯೋಜನೆ ವಿಕಲ್ಪಗಳಂದ್ರೆ ಏನ, ಸೊ ಯಾವ ರೀತಿ ಬರ್ತಾ ಇದಾವೆ ಪ್ರಶ್ನೆಗಳು, ಎಲ್ಲೂ ಸಹಿತ ನಾವು ಡೀಟೇಲ್ ಆಗಿ ಏನ್ ಮಾಡೋಣ ಅಂದ್ರೆ ಸೊ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಸೊ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಸೊ ದಟ್ ಈಸ್ ಆ ಕ್ರಮಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ, ನೆನ್ಪಿಟ್ಕೋರಿ. ಸೊ ಕ್ರಮಯೋಜನೆ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ, ಸೊ ಪರ್ಮುಟೇಷನ್ ಅಂತ ನಾವು ಕರಿತಾ ಇದ್ದೇವೆ, ನೆನ್ಪಿಟ್ಕೋರಿ. ಕ್ರಮಯೋಜನೆ ಅಂದ್ರೆ ಏನ್ ಹೇಳ್ರಿ, ಪರ್ಮುಟೇಷನ್ ಅಂತ ನಾವು ಕರಿತಾ ಇದ್ದಾವೆ, ರೈಟ್. ಸೊ ಪರ್ಮುಟೇಷನ್ ಅಂದ್ರೆ ಏನ್ ಹೇಳ್ರಿ, ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜೋಡಣೆ ಅಂತ ನಾವು ಕರಿತಾ ಇದ್ದಾರೆ. ಏನಂತ ಕರಿತಾರೆ ಹೇಳ್ರಿ, ಕೊಟ್ಟಂತ ವಸ್ತುಗಳಲ್ಲಿ ಬೇಕಾದ ವಸ್ತುಗಳನ್ನ ಜೋಡಿಸುವುದು, ನೆನ್ಪಿಟ್ಕೊಳ್ಳಿ. ಕೊಟ್ಟಂತ ವಸ್ತುಗಳಲ್ಲಿ ಬೇಕಾದ ವಸ್ತುಗಳನ್ನ ಜೋಡಿಸುವುದೇ ಯಾವ್ದಪ್ಪ ಅಂದ್ರೆ, ಸೊ ದಟ್ ಈಸ್ ಯಾವ್ದು ಹೇಳ್ರಿ, ಕ್ರಮಯೋಜನೆ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೊರಿ. ಯಾವುದೇ ಒಂದು ವಸ್ತುಗಳು ತಗೋರಿ, ಅವುಗಳಲ್ಲಿ ಬೇಕಾದಗಳನ್ನ ಹೆಂಗ್ ಬೇಕಾದಂಗ ನಾವ್ ಏನ್ ಮಾಡ್ಬೋದು, ಜೋಡಿಸಬಹುದು, ರೈಟ್. ಆ ಜೋಡಿಸ್ತಕ್ಕಂತ ಒಂದು ವಿಧಾನಕ್ಕೆ ನಾವ್ ಏನಂತ ಕರಿತಾವಪ್ಪ ಅಂದ್ರೆ, ಸೊ ದಟ್ ಈಸ್ ಕ್ರಮಯೋಜನೆ ಅಂತ ನಾವು ಕರಿತಾ ಇದ್ದಾವೆ. ಬನ್ನಿ, ಕ್ರಮಯೋಜನೆಗೆ ಏನೆಲ್ಲ ವರೈಟಿ ಪ್ರಶ್ನೆಗಳಿದಾವೆ. ಅದಕ್ಕಿಂತ ಮುಂಚೆ ಎಣಿಕೆ ಮೂಲ ತತ್ವ ಬರ್ತಾ ಇದೆ ಸ್ನೇಹಿತರೆ. ಸೊ ಕೌಂಟಿಂಗ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಂತ ನಾವು ಕರಿತಾ ಇದ್ದಾವೆ, ಕೌಂಟಿಂಗ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಂತ ನಾವು ಕರಿತಾ ಇದ್ದಾವೆ. ಸೊ ಎಣಿಕೆ ಮೂಲ ತತ್ವ ಏನ್ ಹೇಳ್ತದಪ್ಪ ಅಂದ್ರೆ, ಯಾವುದೇ ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆಗಳನ್ನ ಒಂದು ಎಂ ರೀತಿಯಲ್ಲಿ ಜೋಡಿಸ್ತಾ ಇದ್ದಾವೆ, ಇನ್ನೊಂದು ಎನ್ ರೀತಿಯಲ್ಲಿ ಏನಾದರೂ ಜೋಡಿಸ್ತಾ ಇದ್ದು ಅಂದ್ರೆ, ಅವುಗಳ ಒಟ್ಟು ಜೋಡಣೆ ಏನಾಗಿರ್ತದಪ್ಪ ಅಂದ್ರೆ ಎಂ ಇಂಟು ಎನ್ ಆಗಿರ್ತಾ ಇದೆ. ಒಂದು ಚಟುವಟಿಕೆನ ಎಂ ವಿಧಗಳಲ್ಲಿ, ಇನ್ನೊಂದು ಚಟುವಟಿಕೆನ ಎನ್ ವಿಧಗಳಲ್ಲಿ ನಾವು ಏನಾದರೂ ಜೋಡಿಸ್ತಾ ಇದ್ದು ಅಂದ್ರೆ, ಅವುಗಳ ಒಟ್ಟು ಜೋಡಣೆ ಏನಾಗಿರ್ತದೆ ಹೇಳ್ರಿ, ಎಂ ಇಂಟು ಎನ್ ರೂಪದಲ್ಲಿ ಇರ್ತೈತಿ ಅನ್ನೋದನ್ನ ನಾವು ನೋಡ್ತಾ ಇದಾವೆ ಸ್ನೇಹಿತರೆ, ನೆನ್ಪಿಟ್ಕೊರಿ. ಓಕೆ, ಎಸ್. ಇದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಗೊತ್ತಿರಬೇಕು, ಪುನರಾವರ್ತನೆ ಇಟ್ ಮೀನ್ಸ್ ಏನಪ್ಪ ಅಂದ್ರೆ ರಿಪೀಟೆಡ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೊರಿ. ಪುನರಾವರ್ತನೆ ಅಂದ್ರೆ ಏನ, ನಂಬರ್ಸ್ ರಿಪೀಟೆಡ್ ಆಗೋದಾ ಅಥವಾ ಲೆಟರ್ಗಳ ರಿಪೀಟೆಡ್ ಆಗೋದಾ? ಆ ಪುನರಾವರ್ತನೆ ಆಗದಂತೆ ಅಂದ್ರೆ ಇದು ನಾನ್ ರಿಪೀಟೆಡ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೊರಿ. ನಾನ್ ರಿಪೀಟೆಡ್ ಇಟ್ ಮೀನ್ಸ್ ಪುನರಾವರ್ತನೆ ಆಗದೇ ಇರೋದು, ನಾನ್ ರಿಪೀಟೆಡ್ ಡಿಜಿಟ್ ಅದನ್ನು ಕರಿತಾ ಇದ್ದಾವೆ ಅಥವಾ ಲೆಟರ್ಸ್ ಅದನ್ನು ಬರ್ತಾ ಇದಾವೆ. ಸೊ ನೆನಪಿರಲಿದ್ದು ನಿಮಗೆ. ಓಕೆ, ಸೊ ಹಾಗಾದ್ರೆ ಸ್ನೇಹಿತರೆ, ಈ ಪುನರಾವರ್ತನೆ ರಿಪೀಟೆಡ್, ನೆಕ್ಸ್ಟ್ ನಾನ್ ರಿಪೀಟೆಡ್ ಇಟ್ ಮೀನ್ಸ್ ಪುನರಾವರ್ತನೆ ಆಗದಂತೆ, ಈ ಎರಡು ಪದಗಳ ಬಗ್ಗೆ ಗೊತ್ತಿತ್ತಂದ್ರೆ ಸೊ ಸಾಕಷ್ಟು ವಿಚಾರಗಳನ್ನ ನಾವು ಕಲ್ಕೋಬಹುದು. ಸೊ ಮೊದಲನೇದಾಗಿ ನಾವೇನ್ ಮಾಡೋಣ ಅಂದ್ರೆ, ಸೊ ನಾನ್ ರಿಪೀಟೆಡ್ ಬಗ್ಗೆ ಕಲಿಯೋಣ. ಓಕೆ, ಸೊ ಈಗ ಉದಾಹರಣೆ 1, 3, 5, 7, 9. ಓಕೆ, ಈ ಅಂಕಿಗಳಿದಾವೆ ನೋಡಿ, ಈ ಅಂಕಿಗಳನ್ನ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಸೊ ಪುನರಾವರ್ತಿಸದೆ, ಈ ಅಂಕಿಗಳನ್ನ ಪುನರಾವರ್ತಿಸದೆ, ನಾನ್ ರಿಪೀಟೆಡ್ ಅಂತ ಪುನರಾವರ್ತಿಸದೆ, ಓಕೆ, 4 ಅಂಕಿಯ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು ಅಂತ ಕೇಳ್ತಾರೆ. 4 ಅಂಕಿಯ ಎಷ್ಟು ಸಂಖ್ಯೆಗಳನ್ನ ಏನ್ ಮಾಡಬಹುದು, ರಚಿಸಬಹುದು, 4-digit number ಎಷ್ಟು ರಚಿಸಬಹುದು ಅಂತ ಕೇಳ್ತಾರೆ. 4 ಅಂಕಿಯ ಸಂಖ್ಯೆಗಳನ್ನ ರಚಿಸಬಹುದು, ರಚನೆ ಮಾಡಬಹುದು ಅನ್ನುವಂತ ಪ್ರಶ್ನೆ ಇದೆ. ಸೊ ಎಲ್ಲವೂ ಸಹಿತ ಪ್ರಶ್ನೆಗಳ ಬರೆಯೋದಿಲ್ಲ, ಒಂದೇ ಸಲ ಮಾತ್ರ ಬರೆದಿದ್ದೇನೆ, ನೆನ್ಪಿಟ್ಕೋರಿ. ಓಕೆ, 1, 3, 5, 7, 9 ಈ ಅಂಕಿಗಳನ್ನ ಪುನರಾವರ್ತಿಸದೆ 4 ಅಂಕಿ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು ಅಂತ ಪ್ರಶ್ನೆ ಇದೆ. ಸೊ ಇವತ್ತಿನ ಟಾಪಿಕ್ ಎಲ್ಲ ಇದ್ರ ಮೇಲೆ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬಹಳಷ್ಟು ಜನರು ಕನ್ಫ್ಯೂಸ್ ಆಗ್ತಾ ಇದೆ, ಕೊಟ್ಟಂತ ಒಟ್ಟು ಅಂಕಿಗಳನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಒಟ್ಟು ಅಂಕಿಗಳು ಎಷ್ಟಿದೆ ಹೇಳ್ರಿ, 1, 2, 3, 4, 5. ಒಟ್ಟು ಅಂಕಿಗಳು ಎಷ್ಟು ಹೇಳ್ರಿ, 5 ಇದಾವೆ. ಯಾವಿದಾವೆ, 1 ಇದೆ, 3 ಇದೆ, 5 ಇದೆ, 7 ಇದೆ, 9 ಇದೆ, ರೈಟ್. ಸೊ 5 digit ಕೊಟ್ಟಿದ್ದಾರೆ. ನಾನ್ ರಿಪೀಟೆಡ್ ಅಂದರೆ ಪುನರಾವರ್ತಿಸದಂದರೆ, ಸೊ ರಚನೆಗೆ ಬೇಕಾದ ಅಂಕಿಗಳು ನಿಮ್ಗೆ ಗೊತ್ತೇ ಇದೆ ಸ್ನೇಹಿತರೆ, ಹೌದಾ? ರಚನೆಗೆ ಬೇಕಾದ ಅಂಕಿಗಳು ರೈಟ್. ಸೊ ರಚನೆಗೆ ಬೇಕಾದ ಅಂಕಿಗಳು ಎಷ್ಟಿದೆ, 4 ಇದೆ. ಟೋಟಲ್ ಒಷ್ಟು ಡಿಜಿಟ್ ಇಟ್ಟಿರ್ಬೇಕು ಹೇಳಿದ್ರೆ 4 ಅಂಕಿಗಳನ್ನ ಒಳಗೊಂಡಿರ್ಬೇಕು. ಇಟ್ ಮೀನ್ಸ್ 4 ಸ್ಥಾನಗಳಿರ್ಬೇಕು ಅದನ್ನು. 4 ಅಂಕಿಗಳಂದ್ರೆ ಏನ್ ಹೇಳ್ರಿ, 4 ಸ್ಥಾನಗಳಿರ್ಬೇಕು. ಸೊ 4, ಓಕೆ ಸಾರಿ, 4 ಸ್ಥಾನ ಅಂದ್ಕೊಳ್ಳಿ ನೋಡಿ, ನಾನು 4 ಬಾಕ್ಸ್ ಹಾಕ್ತಾ ಇದ್ದೇನೆ ನೋಡಿ. ಬಿಡಿ ಆಯ್ತು, 10 ಆಯ್ತು, 100, 1000 ಬೇಕಾದ್ರೆ ತುಂಬಿಡೋಣ.
ಸೊ ಇದು ಬಿಡಿ ಸ್ಥಾನ, ಇದು ಹತ್ತರ ಸ್ಥಾನ, ಇದು ನೂರರ ಸ್ಥಾನ, ಇದು ಸಾವಿರ ಸ್ಥಾನ. ನಾಲ್ಕು ಸ್ಥಾನ ಯಾಕ, ನಾಲ್ಕು ಅಂಕಿ ಸಂಖ್ಯೆ ಇದರ ಅನುಕೂಲ, ನಾಲ್ಕು ಸ್ಥಾನಗಳದು. ಕ್ಲಿಯರಾ? ಯಾವತ್ತೂ ನಾವು ಸಾವಿರದಿಂದ ತುಂಬ್ಕೊತ ಹೋಗ್ಬೇಕು ಸ್ನೇಹಿತರೆ, ನೆನ್ಪಿಟ್ಟುಕೋರಿ, ಕನ್ಫ್ಯೂಷನ್ ಒಟ್ಟು ಮಾಡ್ಕೊಂಗಿಲ್ಲ ಇಲ್ಲಿ. ಆಯ್ತಾ? ಎಸ್. ನೋಡಿ, ನಾಲ್ಕು ಅಂಕಿಯ ಸಂಖ್ಯೆಗಳನ್ನ ಹೇಳಿದಾರು, ರಿಪೀಟ್ ಆಗ್ಬಾರ್ದು. ಹಂಗಾರೆ ಸಾವಿರ ಸ್ಥಾನದಾಗ ಯಾವ ಬರ್ಬೋದು, ಯಾವ ತುಂಬ್ತೀರ ಸಾವಿರ ಸ್ಥಾನದಾಗ? ಸರ್ ನಾನು ಒಂದು ತುಂಬ್ತೇನ್ರಿ, ಮತ್ತೊಬ್ಬರ ಸರ್ ನಾನು ಮೂರು ತುಂಬ್ತೇನ್ರಿ, ಸರ್ ನಾನು ಐದು ತುಂಬ್ತೇನೆ, ಏಳು ತುಂಬ್ತೇನೆ, ಒಂಬತ್ತು ತುಂಬ್ತೇನೆ, ರೈಟ್? ಒಬ್ರು ಯಾವ್ದು ಬೇಕಾದ ತುಂಬಬಹುದು. ಹಂಗಾರೆ ನಿಮಗಲ್ಲಿ ಏನಿದಲ್ರಿ, ಚಾಯ್ಸಿಂಗ್ ಇದಾವೆ. ಎಷ್ಟು ಚಾಯ್ಸ್ ಇದಾವೆ? ಒಂದು ತುಂಬ್ರಿ, ಮೂರು ತುಂಬ್ರಿ, ಐದು ತುಂಬ್ರಿ, ಏಳು ತುಂಬ್ರಿ, ಒಂಬತ್ತು ತುಂಬ್ರಿ. ಟೋಟಲ್ ಚಾಯ್ಸ್ ಎಷ್ಟು ಇದಾವೆ ಹೇಳ್ರಿ? ಐದು ಚಾಯ್ಸ್ಗಳು ನಿಮ್ಗೆ ಇದಾವೆ ಇಲ್ಲಿ. ಎಷ್ಟು ಚಾಯ್ಸ್ ಇದಾವೆ? ಐದು ಚಾಯ್ಸ್ ಇದಾವೆ. ಐದರ ಯಾವ್ದು ಬೇಕಾದ ತುಂಬ್ರಿ ನಿಮಗೆ. ಬಟ್ ಎಷ್ಟು ವಿಧಗಳಲ್ಲಿ ತುಂಬಬಹುದು ಹೇಳ್ರಿ? ಅದನ್ನ ಸಾವಿರ ಸ್ಥಾನದಾಗ ಐದು ಬರ್ಬೋದು ಇಲ್ಲಿ. ಐದು ಅಂದ್ರೆ ಇದಲ್ಲ, ಇದಲ್ಲ, ನೆನ್ಪಿಟ್ಕೋರಿ. ಟೋಟಲ್ ಅಂಕಿಗಳು ಎಷ್ಟು ಅದಾವೆ? ಒಂದ್, ಎರಡು, ಮೂರು, ನಾಲ್ಕು, ಐದು. ಒಟ್ಟು ಅಂಕಿಗಳು ಎಷ್ಟು ಅದಾವೆ ನಮ್ಗೆ? ಆಯ್ಕೆಗೆ ಐದು ವಿಧ ಅದಾವೆ, ಚಾಯ್ಸ್ ಅದಾವೆ. ಐದರಾಗ ನೀವು ಒಂದು ತುಂಬ್ರಿ, ಮೂರು ತುಂಬ್ರಿ, ಐದು ತುಂಬ್ರಿ, ಏಳು ತುಂಬ್ರಿ, ಒಂಬತ್ತು ತುಂಬ್ರಿ, ಯಾವ್ದು ಬೇಕಾದ ತುಂಬೋದು. ಬಟ್ ಇಲ್ಲಿ ನಿಮಗೆ ಆಯ್ಕೆಗಳು ಎಷ್ಟು ಇದಾವಪ್ಪ, ಆ ಥರ ಐದು ವಿಧಗಳಿದಾವೆ, ನೆನ್ಪಿಟ್ಕೋರಿ. ಎಷ್ಟು ವಿಧಗಳಿದಾವೆ? ಐದು. ಐದು ವಿಧ ಅಂದ್ರೆ ಇಲ್ಲಿ ಐದು ತುಂಬಿಲ್ಲ, ಎಷ್ಟು ತುಂಬಿದಾರೆ ಅಂಕಿ? ಅಂಕಿ ತುಂಬಿದ್ದು ಒಂದೇ, ಅದು ಒಂದು ತುಂಬಬಹುದು, ಮೂರು ತುಂಬಬಹುದು, ಐದು ತುಂಬಬಹುದು, ಏಳು ತುಂಬಬಹುದು, ಒಂಬತ್ತು ತುಂಬಬಹುದು, ಯಾವ್ದಾದ್ರು ಒಂದು ತುಂಬಬಹುದು. ಬಟ್ ಚಾನ್ಸ್ ಎಷ್ಟಿದಾವೆ? ಐದು ಇದಾವೆ. ಟೋಟಲ್ ನಿಮ್ಮ ಅಂಕಿಗಳು ಎಷ್ಟಿದಾವೆ? ಐದು ಇದಾವೆ. ಕನ್ಫ್ಯೂಷನ್ ಆಯ್ತಾ? ಸೊ ಕನ್ಫ್ಯೂಷನ್ ಅಂದ್ರೆ ಒಂದು ಐಡಿಯಾ ಮಾಡ್ತೀನಿ ಅಪ್ಪ, ನಿಮಗೆ ಏನು ಇಲ್ಲ, ಐದು ಬೇಡ, ಐದರ ಬದಲಾಗಿ ಬೇರೆ ಅಂಕಿಯನ್ನ ಕೊಟ್ಬಿಡ್ತೀನಿ, ನಿಮ್ಗೆ ಕನ್ಫ್ಯೂಷನ್ ಆಗೋದೇ ಇಲ್ಲ ಅದು. ಓಕೆ, ಇಲ್ಲಿ ಎಂಟು ಇಡೋಣ. ಓಕೆ, ರೈಟ್. ಹಾ, ಎಸ್, ಬನ್ನಿ. ಹಾ, ಎಲ್ಲ ಸೇಮ್ ಬರ್ತದೆ, ಏನ್ ಪ್ರಾಬ್ಲಮ್ ಇಲ್ಲ, ತಲೆ ಕೆಡ್ಸ್ಕೋ ಅವಶ್ಯಕತೆ ಇಲ್ಲ, ರೈಟ್? ಸೊ ನೋಡಿ, ಒಟ್ಟು ಅಂಕಿಗಳು ಎಷ್ಟು ಇದಾವೆ? ಐದು ಇದಾವೆ. ಒಂದ್, ಎರಡು, ಮೂರು, ನಾಲ್ಕು, ಐದು, ಐದು ಅಂಕಿಗಳು ಇದಾವೆ. ಸೊ ಈ ಸಾವಿರ ಸ್ಥಾನವನ್ನ ಎಷ್ಟು ವಿಧಗಳಲ್ಲಿ ತುಂಬಬಹುದು? ಐದು ವಿಧಗಳಲ್ಲಿ ತುಂಬಬಹುದು. ಬಟ್ ಸಾವಿರ ಸ್ಥಾನದ ಎಷ್ಟು ಅಂಕಿ ಇರ್ತದೆ? ಒಂದ ಅಂಕಿ ಇರ್ತದೆ. ಯಾವ್ದು ಬೇಕಾದ ಇರ್ಬೋದು, ಒಂದ, ಮೂರ, ಎಂಟ, ಏಳು, ಯಾವ್ದಾದ್ರು ಒಂದ್ ಇರ್ತದೆ. ಬಟ್ ಚಾನ್ಸ್ ಎಷ್ಟು ಇದಾವೆ? ಐದು ಇದಾವೆ. ಹಂಗಾರಲ್ಲಿ ತುಂಬಿದ್ದು ಎಷ್ಟು ಹೇಳ್ರಿ ನಾವು? ಒಂದು ತುಂಬಿದ್ದು. ಉಳಿದು ಎಷ್ಟು? ಟೋಟಲ್ ಐದು ಇದಾವೆ. ಐದರಾಗ ಒಂದಿಲ್ಲಿ ಅಂಕಿ ಇಟ್ಟು ಅಂದ್ರೆ ಉಳಿದು ಎಷ್ಟ? ನಾಲ್ಕು ಉಳಿದು. ಹಂಗಾರೆ ನೂರರ ಸ್ಥಾನವನ್ನು ಎಷ್ಟು ವಿಧಗಳಲ್ಲಿ ತುಂಬಬಹುದು? ನಾಲ್ಕು ವಿಧಗಳಲ್ಲಿ ತುಂಬಬಹುದು. ಅರ್ಥ ಆಗಿದೆ, ರೈಟ್? ಹಂಗಾರೆ ಸಾವಿರ ಸ್ಥಾನದಾಗ ಒಂದು ತುಂಬಿರಿ, ನೂರು ಸ್ಥಾನದಾಗ ಒಂದು ಬತ್ತು, ಯಾವ್ದಾದ್ರು ಒಂದು ಸಂಖ್ಯೆ ಬತ್ತು. ಬಟ್ ಚಾನ್ಸ್ ಎಷ್ಟು ಅದಾವ ಬರಿತಾ ಇದ್ದೇನೆ ನಾನು ಇಲ್ಲಿ. ಯಾಕೆ ಆಲ್ರೆಡಿ ಇಲ್ಲಿ ಒಂದು ತುಂಬಿದೇರಿ, ಯಾವುದೋ ಒಂದ, ಉಳಿದ ಎಷ್ಟ? ನಾಲ್ಕು ಉಳಿದು. ಇಲ್ಲಿ ಒಂದು ತುಂಬಿರಿ, ಇಲ್ಲಿ ಒಂದು ತುಂಬಿರಿ, ಎರಡು ತುಂಬಿರಿ, ಟೋಟಲ್ ಐದು ಇದಾವೆ, ಉಳಿದ ಎಷ್ಟ? ಮೂರು, ರೈಟ್? ಸೊ ಹಾಗಾಗಿ ಇದನ್ನ ಮೂರು ವಿಧಗಳಲ್ಲಿ ತುಂಬಬಹುದು, ನೆನ್ಪಿಟ್ಕೊಳ್ಳಿ. ನೋಡಿ, ಒಂದ್, ಎರಡು, ಮೂರು, ಆಯ್ತು, ಮೂರು ವಿಧಗಳಲ್ಲಿ ತುಂಬಲಾಯ್ತಾ? ಎಸ್. ಬಿಡಿ ಸ್ಥಾನವನ್ನ ನಾವು ನೋಡ್ತಾ ಇದ್ದೇವೆ, ಟೋಟಲ್ ತುಂಬಿದ್ದು, ಇಲ್ಲೊಂದು ತುಂಬಿದಿರಿ, ಇಲ್ಲೊಂದು ತುಂಬಿದಿರಿ, ಇಲ್ಲೊಂದು ತುಂಬಿದಿರಿ, ಮೂರು ಅಂಕಿಗಳನ್ನ ತುಂಬಿದಿರಿ. ಐದರಾಗ ಮೂರು ತುಂಬಿದಂದ್ರೆ ಉಳಿದ ಎಷ್ಟ? ಎರಡು ವಿಧ. ಎಷ್ಟು ವಿಧ ಉಳಿದು? ಎರಡು ವಿಧ. ಅಂದ್ರೆ ಎರಡು ಚಾನ್ಸ್ಗಳು ಉಳಿದು ಅಂತಂದಾಗ. ಯಾಕ ಇಲ್ಲಿ ಐದು ಚಾನ್ಸ್ ಅದಾವೆ, ಯಾವ್ದಾರು ಒಂದು ತುಂಬಿರಿ. ಇಲ್ಲಿ ಒಂದು ತುಂಬಿದು ಅಂದ್ರೆ ಉಳಿದ ಇಟ್ಟು ನಮ್ಗೆ ಚಾನ್ಸ್ ನಾಲ್ಕು ಚಾನ್ಸ್ ಉಳಿದು. ಇಲ್ಲೊಂದು ತುಂಬಿರಿ, ಉಳಿದ ಇಟ್ಟ ಮೂರು ಚಾನ್ಸ್, ಇಲ್ಲಿ ತುಂಬಿರಿ. ಇಲ್ಲೊಂದು ತುಂಬಿರಿ ಅಂದ್ರೆ ಉಳಿದ ಇಟ್ಟ ಎರಡು ಚಾನ್ಸ್, ರೈಟ್? ಸೊ ಇದನ್ನೆಲ್ಲ ಗುಣಾಕಾರ ಮಾಡ್ರಿ. ಐದು ಗುಣಾಕಾರ ಮಾಡ, ಐದು ಗುಂಡ್ಲಿ ನಾಲ್ಕು ಗುಂಡ್ಲಿ ಮೂರು ಗುಣಾಕಾರ ಎರಡು. ಸೊ ಐದು ನಾಲ್ಕು ಇಪ್ಪತ್ತ, ಇಪ್ಪತ್ತ್ ಮೂರ್ಲಿ ಅರವತ್ತ, ಅರವತ್ತ ಎರಡ್ಲಿ ಎಷ್ಟು? ಒನ್ ಟ್ವೆಂಟಿ. ಒಟ್ಟು ರಚಿಸಬಹುದಾದಂತ ಸಂಖ್ಯೆಗಳು ಎಷ್ಟು ಹೇಳ್ರಿ? ಒಂದು ನೂರ ಇಪ್ಪತ್ತು ಸಂಖ್ಯೆಗಳನ್ನ ನಾವೇನ್ ಮಾಡಬಹುದು? ರಚಿಸಬಹುದು ಸ್ನೇಹಿತರೆ, ನೆನ್ಪಿಟ್ಕೊರಿ. ಎಷ್ಟು ಸಂಖ್ಯೆಗಳನ್ನ? ಒಂದು ನೂರ ಇಪ್ಪತ್ತು. ಕ್ಲಿಯರಾ? ಎಸ್. ಕನ್ಫ್ಯೂಷನ್ ಬೇಡ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಬಿಡಿಸೋಣ ಬನ್ನಿ. ಓಕೆ, ಈಗ ಉದಾಹರಣೆ ಆರು, ಏಳು, ಎಂಟು, ಒಂಬತ್ತು. ಸೊ ಓಕೆ, ಎರಡು ಅದ ತಿಳ್ಕೊರಿ. ಓಕೆ, ಒಟ್ಟು ಎಷ್ಟು ಸಂಖ್ಯೆಗಳಿದಾವೆ? ಐದು. ಇನ್ನೊಂದು ತುಂಬನ ಆರು ಸಂಖ್ಯೆ, ಸೊ ಆರು ಬಂದದಲ್ಲ. ಓಕೆ, ಈಗ ಐದು, ರೈಟ್? ಸೊ ಇಷ್ಟು ಅಂಕಿಗಳಿದಾವೆ. ಈ ಅಂಕಿಗಳನ್ನ ಬಳಸಿಕೊಂಡು ನಾಲ್ಕಂಕಿಯ ಪುನರಾವರ್ತಿಸಿದ್ರೆ ಶಾರ್ಟ್ಕಟ್ ಅದ ಬರ್ತಾ ಇದೆ ನಾನು. ಪುನರಾವರ್ತಿಸದೆ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು? ನೀವು ದಯವಿಟ್ಟು ಕ್ವಶನ್ಸ್ ಗಳನ್ನ ಕ್ಲಿಯರ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಬರ್ರಿ. ಏನ್ ಬರಬೇಕು? ಆರು, ಏಳು, ಎಂಟು, ಒಂಬತ್ತು, ಎರಡು, ಐದು. ಈ ಅಂಕಿಗಳನ್ನ ಬಳಸಿಕೊಂಡು ನಾಲ್ಕಂಕಿಯ ಎಷ್ಟು ಸಂಖ್ಯೆಗಳನ್ನ ಪುನರಾವರ್ತಿಸದೆ ರಚಿಸಬಹುದು, ಅಥವಾ ಪುನರಾವರ್ತಿಸದೆ ನಾಲ್ಕಂಕಿ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು? ಓಕೆ, ಒಟ್ಟು ಎಷ್ಟು ಅದ ಹೇಳ್ರಿ ನಮ್ಮ ಇಲ್ಲಿ? ಒಟ್ಟು ಅಂಕಿಗಳು ಎಷ್ಟು ಇದಾವೆ? ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್. ಎಷ್ಟು ಇದಾವೆ? ಸಿಕ್ಸ್ ಇದಾವೆ. ಕ್ಲಿಯರ್? ಸೊ ಸಿಕ್ಸ್ ಇದಾವೆ. ರಚನೆಗೆ ಬೇಕಾಗಿರುವ ಅಂಕಿಗಳು ಎಷ್ಟು ಹೇಳ್ರಿ? ರಚನೆಗೆ ಬೇಕಾದ ಅಂಕಿಗಳು ಎಷ್ಟು? ನಾಲ್ಕಂಕಿ ರಚನೆ ಬೇಕಾಗಿದೆ. ಹಂಗಾರೆ ನಾಲ್ಕಂಕಿ ಬೇಕಂದ್ಕೂಡ ನಾವು ಪಟಕ್ನೆ ಏನ್ ಮಾಡ್ಬೇಕು? ಎಸ್, ನಾಲ್ಕು ಇರ್ತಕ್ಕಂತ ಒಂದು ಬಾಕ್ಸ್ ಅನ್ನ ಹಾಕ್ಲೇಬೇಕು. ಹಾಕಿದ ಕೂಡಲೇ ಪಟ 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 ಬರೆದ್ ಬಿಡ್ರಿ. ಏನು? ದಟ್ ಈಸ್ ಬಿಡಿ. ಸಿಗರೇಟ್ ಅನ್ನಕ್ ಹೋಗ್ಬೇಡ್ರಿ, ಹೌದಾ? ಗುಟ್ಕಾ ಅನ್ನಕ್ ಹೋಗ್ಬೇಡ್ರಿ,
ಸರಾಯಿ ಅನ್ನಕೋರಿ ರೈಟ್ ಬಿಡಿ ಹತ್ತನೂರು ಸಾವಿರ ಸ್ಥಾನ. ಆ ಕನ್ಫ್ಯೂಷನ್ ಒಟ್ಟ ಮಾಡ್ಕೊಂಗಿಲ್ಲ, ಬಹಳ ಜನ ಕನ್ಫ್ಯೂಷನ್ ಮಾಡ್ಕೋತಾರೆ. ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬೇಡ್ರಿ ಅಂತ ಹೇಳಿದೀನಿ. ಏನು ನೋಡಿ ಒಟ್ಟು ಅಂಕಿಗಳು ಎಷ್ಟಿದಾವೆ? ಆರು ಅದಾವೆ. ಸಾವಿರ ಸ್ಥಾನವನ್ನು ತುಂಬೇಕಾದ್ರೆ ಆರು ತುಂಬ್ರಿ, ಏಳು ತುಂಬ್ರಿ, ಎಂಟು ತುಂಬ್ರಿ, ಒಂಬತ್ತು ತುಂಬ್ರಿ, ಎರಡು ತುಂಬ್ರಿ, ಐದು ತುಂಬ್ರಿ, ಯಾವ್ದು ಬೇಕಾದ ತುಂಬಬಹುದು. ಹಂಗಾರೆ ಚಾನ್ಸ್ ಎಷ್ಟಿದ ನಮಗೆ? ಆರು ವಿಧಗಳಿದಾವೆ. ಎಷ್ಟು ವಿಧಗಳಿದಾವೆ? ಆರು. ಹಂಗಾರೆ ಇಲ್ಲಿ ತುಂಬಿದ್ದೇನು ಹೇಳ್ರಿ? ಒಂದು ತುಂಬ್ರಿ, ಒಂದ ಅಂಕಿ ತುಂಬಿರ್ತೇವೆ. ಯಾವ್ದ್ರ ನೋಡ್ರಿ, ಇಲ್ಲಿ ಆರ ಇಡ್ರಿ, ಏಳರೇ ಇಡ್ರಿ, ಎಂಟರೇ ಇಡ್ರಿ, ಒಂಬತ್ತರೇ ಇಡ್ರಿ, ಎರಡರೇ ಇಡ್ರಿ, ಐದು. ಯಾಕೆ ಸಾವಿರ ಸಂದ ಒಂದ ಅಂಕಿ ಬರ್ತದ, ಒಮ್ಮೆ ಆರು ಬರೆಯಂಗಿಲ್ಲ ನಾವು, ಹೌದಾ? ಎಸ್. ಇಲ್ಲಿ ಒಂದು ತುಂಬಿರ ಅಂದ್ರೆ ಒಂದು ಕಡಿಮೆ ಮಾಡ್ಕೋತೀವಿ ರೀ. ಒಂದು ತುಂಬಿರಿ ಯಾವುದು? ಒಂದು ಉಳಿದ ಎಷ್ಟು? ಆರದಾಗ ಒಂದು ಹೋಯ್ತು ಅಂದ್ರೆ ಐದು ವಿಧಗಳು, ರೈಟ್? ಎಸ್. ಹತ್ತಿದೆ. ಎಷ್ಟು? ನಾಲ್ಕು ವಿಧಗಳು. ಇಲ್ಲಿ ಮೂರು ವಿಧಗಳು. ಆಟೋಮೆಟಿಕ್ ಒಂದೊಂದು ಕಡಿಮೆ ಹಾಕೋತ ಹೋಗ್ತದೆ, ರೈಟ್? ಎಸ್. ಯಾಕೆ ಇಲ್ಲೊಂದು ತುಂಬಿರ ಅಂದ್ರೆ ಒಂದು ಕಡಿಮೆ ಆಯ್ತು, ಇಲ್ಲೊಂದು ತುಂಬಿರ ಅಂದ್ರೆ ಮತ್ತೊಂದು ಕಡಿಮೆ ಆಯ್ತು, ಇಲ್ಲೊಂದು ತುಂಬಿರ ಅಂದ್ರೆ ಮತ್ತೊಂದು ಕಡಿಮೆ ಆಯ್ತು. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಮಲ್ಟಿಪ್ಲೈ ಇಟ್. ಸಿಕ್ಸ್ ಫೈವ್ ಫೋರ್ ಇಂಟು ತ್ರೀ ಆರ್, ಐದ್ಲೆ ಮೂವತ್ತ, ಮೂವತ್ನಾಲ್ಕಲ್ಲ ಒನ್ ಟ್ವೆಂಟಿ, ಒನ್ ಟ್ವೆಂಟಿ ಇಂಟು ತ್ರೀ ದಟ್ ಈಸ್ 360. ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು? ನಾಲ್ಕು ಅಂಕಿವ, 360 ಸಂಖ್ಯೆಗಳನ್ನ ರಚಿಸಬಹುದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಕ್ಲಿಯರ್? ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಬನ್ನಿ ನೆಕ್ಸ್ಟ್ ಮತ್ತೊಂದು ನಿಮಗೆ ಬಿಡಿಸಿ ತೋರಿಸ್ತೇನೆ. ಈಗ ಉದಾಹರಣೆ ಐದು ಆರು ಆರು ಏಳು ಸೊನ್ನೆ ಎಂಟು. ಸೊ ಈ ಅಂಕಿಗಳನ್ನು ಪುನರಾವರ್ತಿಸದೆ, ಈ ಅಂಕಿಗಳನ್ನು ಪುನರಾವರ್ತಿಸದೆ ಪುನರಾವರ್ತಿಸದೆ ನಾಲ್ಕಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? ನಾಲ್ಕಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಅಂತಂದಿದೆ ಪ್ರಶ್ನೆ, ರೈಟ್? ಸೊ ಒಟ್ಟು ಅಂಕಿಗಳು ಎಷ್ಟಿದೆ ಹೇಳ್ರಿ? ಐದು ಅಂಕಿಗಳದಾವೆ. ಎಷ್ಟು ಅಂಕಿಗಳದಾವೆ? ಐದು. ಈ ಐದು ಅಂಕಿಗಳನ್ನ ಬಳಸ್ಕೊಂಡ ನಾಲ್ಕು ಅಂಕಿ ರೆಡಿ ಮಾಡ್ರಿ ಅಂತ ಹೇಳಿದ್ದಾರೆ. ನೋಡಿ ಗಮನಿಸ್ಬೇಕು, ಒಟ್ಟು ಅಂಕಿಗಳು ಎಷ್ಟು? ಐದು. ರಚನೆಗೆ ಬೇಕಾದ ಅಂಕಿಗಳು ಎಷ್ಟು ಹೇಳ್ರಿ? ನಾಲ್ಕು. ನಾಲ್ಕು ಅಂದ್ಕೊಳ್ಳೆ ಪಟಕನೆ ಏನ್ ಮಾಡ್ಬೇಕು? ಸ ನಾಲ್ಕರ ಬಾಕ್ಸ್ ಹಾಕ್ಲೇಬೇಕು. ಬಿಡಿ ಹತ್ತು ನೂರು ಸಾವಿರ, ಬಿಡಿ ಹತ್ತು ನೂರು ಸಾವಿರ. ಹಂಗಾರೆ ಸಾವಿರ ಸ್ಥಾನವನ್ನು ಎಷ್ಟು ವಿಧಗಳಲ್ಲಿ ತುಂಬಬಹುದು? ಎಷ್ಟು ವಿಧಗಳಲ್ಲಿ ತುಂಬಬಹುದು ಸಾವಿರ ಸ್ಥಾನವನ್ನ? ಎಷ್ಟು ವಿಧಗಳಲ್ಲಿ ರೀ ಹೇಳ್ಬೋದಾ? ಒಂದ್ ಎರಡು ಮೂರ್ ನಾಲ್ಕು ಐದು, ಐದು ವಿಧಗಳಲ್ಲಿ, ಹೌದಾ? ಎಷ್ಟು ತಪ್ಪಿದೆ ನಿಮಗೆ? ಯಾಕೆ ತಪ್ಪಿದೆ ಹೇಳ್ರಿ? ಸೊ ಸೊನ್ನೆ ಒಂದು ಬಂದದಲ್ಲ, ಸೊನ್ನೆ ಬಂದ್ರೆ ಗದ್ದಲ ಎಡಿಸ್ತದೆ. ಸೊನ್ನೆ ಯಾವತ್ತು ಸಾವಿರ ಸ್ಥಾನದಲ್ಲಿ ಇರಂಗಿಲ್ಲ. ಇಲ್ಲಿ ಸೊನ್ನೆನ ಇಟ್ಟು ಅಂದ್ರ ಇದು ನಾಲ್ಕಂಕಿ ಸಂಖ್ಯೆ ಆಗಂಗಿಲ್ಲ ರೀ. ಇದೊಂದು ಮೂರ ಎರಡ ಒಂದ್ರ ಮುನ್ನೂರ ಇಪ್ಪತ್ತೊಂದು ಐತು. ಅದು ಸೊನ್ನೆ ಸಾವಿರ ಅನ್ನಂಗಿಲ್ಲ ನಾವು, ಹೌದಾ? ಸೊನ್ನೆ ಸಾವಿರ ಅನ್ನೋದಿಲ್ಲ, ನೆನ್ಪಿಟ್ಕೋರಿ. ಹಾಗಾಗಿ ಸೊನ್ನೆ ಸಾವಿರ ಸ್ಥಾನದಾಗ ಬಿಡಬೇಕು. ಹಂಗಾರೆ ಸೊನ್ನೆನ ಬಿಟ್ಟು ಅಂದ್ರೆ ಉಳಿದ ಎಷ್ಟು ಅಂಕಿ? ಒಂದ್ ಎರಡು ಮೂರ್ ನಾಲ್ಕು. ಹಂಗಾರೆ ಸಾವಿರ ಸ್ಥಾನದಾಗ ಎಷ್ಟು ವಿಧಗಳು ಬರ್ಬೋದು ಹೇಳ್ರಿ? ನಾಲ್ಕು ವಿಧಗಳು. ಸಾವಿರ ಸ್ಥಾನ ಅಷ್ಟೇ ಕನ್ಸಿಡರ್ ಮಾಡೋದಿಲ್ಲ, ರೈಟ್? ಸೊನ್ನೆನ ಬಿಟ್ರಿ ಟೋಟಲ್ ಎಷ್ಟು ಉಳಿದು? ನಾಲ್ಕು ಉಳಿದು. ಹಂಗಾರೆ ತುಂಬಿದ್ದು ಇಲ್ಲಿ ಯಾವ್ದಾ? ಐದು ತುಂಬಿರ್ತೀರಿ, ಆರು ತುಂಬಿರ್ತೀರಿ, ಏಳು ತುಂಬಿರ್ತೀರಿ, ಎಂಟು ತುಂಬಿರ್ತೀರಿ, ಯಾವ್ದಾದ್ರೂ ಒಂದು ತುಂಬಿರ್ತೀರಿ. ಚಾಯ್ಸ್ ಎಷ್ಟಿದೆ ನಿಮ್ಗೆ? ನಾಲ್ಕು ಚಾಯ್ಸ್ ಇದಾವೆ, ಒಂದು ತುಂಬಿದಿರಿ. ಹಾಗಾರೆ ಇನ್ನು ನೂರರ ಸ್ಥಾನವನ್ನು ತುಂಬಬೇಕಲ್ಲ. ಟೋಟಲ್ ಎಷ್ಟಿದಾವೆ? ಐದು ಇದಾವೆ. ಈಗ ಇಲ್ಲಿ ಎಷ್ಟು ತುಂಬಿರಿ? ಒಂದು ತುಂಬಿರಿ. ಉಳಿದು ಎಷ್ಟನ್ನ? ನಾಲ್ಕು ಉಳಿದು. ಇಲ್ಲಿ ಸೊನ್ನೆ ಬರ್ಬೋದ್ಲ, ಅವಾಗ ಇಲ್ಲಿ ಸೊನ್ನೆ ಕೌಂಟ್ ಆಗ್ತದೆ, ನೆನ್ಪಿಡ್ಬೇಕು. ನೂರದಾಗ ಸೊನ್ನೆ ಸ್ಥಾನ ಬರ್ಬೋದು, ಅದ ಮುಂದೆ ಎಲ್ಲ ಹತ್ರ ಕೌಂಟ್ ಆಗ್ತದೆ ಸೊನ್ನೆ. ಬಟ್ ಸ್ಟಾರ್ಟಿಂಗ್ ಕೌಂಟ್ ಆಗಂಗಿಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಸೊನ್ನೆ ಇತ್ತಂದ್ರೆ ಅದು ನಾಲ್ಕಂಕಿ ಐದಂಕಿ ಡಿಜಿಟ್ ಆಗಂಗಿಲ್ಲ, ನೆನಪಿರ್ಲಿದ್ ನಿಮಗೆ, ಹೌದಾ? ಸೊ ಹಾಗಾಗಿ ಇದು ಒಂದೇದು ನಾಲ್ಕು ವಿಧ, ಎರಡನೇದು ಸಹಿತ ನಾಲ್ಕು ವಿಧ. ಹೆಂಗೆ ಅನ್ನೋದು ಕ್ಲಿಯರ್ ಆಯ್ತಲ್ಲ? ಓಕೆ, ಇಲ್ಲೊಂದು ತುಂಬಿರಿ, ಇಲ್ಲೊಂದು ತುಂಬಿರಿ. ಎಷ್ಟು ತುಂಬಿರಿ? ಎರಡು ತುಂಬಿರಿ. ಇನ್ನು ಉಳಿದೇ ಅಷ್ಟ? ಮೂರು ವಿಧ. ಇಲ್ಲೊಂದು ತುಂಬಿರಿ, ಇನ್ನು ಉಳಿದೇ ಅಷ್ಟ? ಎರಡು ವಿಧ. ಅಂದ್ರೆ ಟೋಟಲ ಫೋರ್ ಇಂಟು ಫೋರ್ ಇಂಟು ತ್ರೀ ಇಂಟು ಟೂ, ರೈಟ್? ಫೋರ್ ಇಂಟು ಫೋರ್ ಸಿಕ್ಸ್ಟೀನ್, ಸಿಕ್ಸ್ಟೀನ್ ಇಂಟು ತ್ರೀ ದಟ್ ಈಸ್ ಮಚ್. ಹೌ ಮಚ್? ಹೌ ಮಚ್? 48 ಇಂಚು ಟೂ ದಟ್ ಈಸ್ 96, 96. ರೈಟ್? ಕ್ಲಿಯರ್ ಅದಲ್ರಿ? ಕನ್ಫ್ಯೂಷನ್ ಒಟ್ಟ ಮಾಡಂಗಿಲ್ಲ. ಇಲ್ಲಿ ನಾಲ್ಕು ವಿಧ ಯಾಕೆ ಬತ್ಕೋತೈತಿಲ್ಲ? ಇಲ್ಲಿ ಸೊನ್ನೆನ ತಗೊಂಗಿಲ್ಲ ನಾವು. ಯಾಕೆ ಸೊನ್ನೆನ ತಗೊಂಗಿಲ್ಲ ಹೇಳ್ರಿ? ಸಾವಿರ ಸ್ಥಾನದಾಗ ಸೊನ್ನೆ ಅನ್ನುವಂತ ಅಂಕಿ ಬತ್ತಂದ್ರೆ ಅದು ನಾಲ್ಕು ಅಂಕಿ ಸಂಖ್ಯೆ ಆಗಂಗಿಲ್ಲ. ಆಮೇಲೆ ಸೊನ್ನೆ ಬಿಟ್ಟಾಗ ಟೋಟಲ್ ಎಷ್ಟು ಉಳಿದು? ನಾಲ್ಕು ಉಳಿದು, ನಾಲ್ಕು ಬರುದು. ಇನ್ನು ನೂರ ಸ್ಥಾನದಾಗ ಟೋಟಲ್ ಐದು ಇದಾವೆ. ಐದರಾಗ ಇಲ್ಲಿ ಒಂದು ತುಂಬಿದಿರಿ, ಉಳಿದೇ ಎಷ್ಟು? ನಾಲ್ಕು. ಇಲ್ಲೊಂದು ತುಂಬಿರಿ, ಇಲ್ಲಿ ತುಂಬಿರಿ, ಉಳಿದೇ ಎಷ್ಟು? ಮೂರು. ಒಂದ್ ಎರಡ್ ಮೂರ್ ಎಲ್ಲ ಹತ್ರ ಒಂದೊಂದು ತುಂಬಿರಿ, ಉಳಿದು ಎಷ್ಟು? ಎರಡು. ಗುಣಾಕಾರ ಮಾಡ್ರಿ, ಬರೀರಿ ಉತ್ತರ. ಲೆಕ್ಕ ಏನಾಯ್ತು? ಮುಗೀತು. ಏನಾಯ್ತು ಹೇಳ್ರಿ? ಎಸ್, ಮುಗಿತಾ ಇದೆ. ನೆನ್ಪಿಟ್ಕೋರಿ, ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಮತ್ತೊಂದು ಬಿಡಿಸ್ತೇನೆ. ಸೊನ್ನೆ ಇದ್ದ ಸೊನ್ನೆ ಒಂದು ಎರಡು ಮೂರ್ ನಾಲ್ಕು ಐದು ಆರು. ಸೊ ಈ ಅಂಕಿಗಳನ್ನ ಬಳಸಿಕೊಂಡು ಐದಂಕಿಯ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು?
ಪುನರಾವರ್ತಿಸದೆ ಐದಂಕಿಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು, ಪುನರಾವರ್ತಿಸದೇ ನೆನ್ಪಿಟ್ಕೋರಿ. ಸೊ ಹಾಗಾದ್ರೆ ಒಟ್ಟು ಅಂಕಿಗಳು ಎಷ್ಟು ನೋಡ್ರಿ, 1, 2, 3, 4, 5, 6, 7 ಒಟ್ಟು ಅಂಕಿಗಳು ಎಷ್ಟು ಇದಾವೆ, 7. ರಚನೆಗೆ ಬೇಕಾದ ಅಂಕಿಗಳು ಎಷ್ಟು ಹೇಳ್ರಿ, 5. 5 ಅಂದ್ಕೊಡ್ಲೇ 5 ಬಾಕ್ಸ್ ಹಾಕಬೇಕು, ರೈಟ್? ಎಸ್, ಬಿಡಿ, 10, 100, 1,000, 10,000, ರೈಟ್? ಸೊ ಬಿಡಿ, 10, 100, 1,000, 10,000, ರೈಟ್? ಓಕೆ, ಎಸ್ ಬನ್ನಿ. ಹಾಗಾದ್ರೆ ಸೊ ಕ್ಲಿಯರ್ ಆಗಿ ಗಮನಿಸ್ತಾನೆ, 10,000 ಸ್ಥಾನವನ್ನ ಮೊದಲು ತುಂಬಬೇಕು ನಾವು, ಹೌದಾ? ಟೋಟಲ್ ಅಂಕಿಗಳು ಎಷ್ಟು ಅದಾವೆ, 7 ಅದಾವೆ, ಬಟ್ ಸೊನ್ನೆ ಒಂದಿದಲ್ಲ, ಸೊನ್ನೆ ಇಲ್ಲಿ ಬರಬಾರ್ದು. ಒಂದು ಬರಲಿ, ಎರಡು ಬರಲಿ, 3, 4, 5, 6 ಯಾವ್ದು ಬೇಕಾದ್ರೂ ಬರಲಿ, ಬಟ್ ಸೊನ್ನೆ ಬರಬಾರ್ದು. ಅಂದ್ರೆ ಸೊನ್ನೆನ ಬಿಡೋಣ, ಹಂಗಾರೆ ಚಾನ್ಸ್ ಎಷ್ಟು ಉಳಿದು ನಮ್ಗೆ, 6 ಚಾನ್ಸ್ ಅದಾವೆ. ಹಾಗಾಗಿ 10,000 ಸ್ಥಾನವನ್ನು 6 ವಿಧಗಳಲ್ಲಿ ತುಂಬಬಹುದು, ರೈಟ್? ಹಂಗಾರಲ್ಲಿ ತುಂಬಿದ್ದೇನು ಹೇಳ್ರಿ, 1. ಯಾವ್ದಾದ್ರೂ ಒಂದು ಅಂಕಿ ತುಂಬಿರ್ತವೆ, ಒಂದು ಅಲ್ಲ, ಇದನ್ನು ತುಂಬಿಲ್ಲ, ಒಂದು ಯಾವುದೋ ಒಂದು ಅಂಕಿ ತುಂಬಿದಾವೆ. ಹಂಗಾರೆ ಉಳಿದೇ ಅಷ್ಟೇನಾ, ಟೋಟಲ್ 7 ಅದಾವೆ, 7 ಇಲ್ಲಿ ಒಂದು ತುಂಬಿರಿ, ಉಳಿದೇ ಅಷ್ಟ, ಮತ್ತೆ 6 ಉಳಿದು, ಯಾಕಲ್ಲಿ ಸೊನ್ನೆ ಕೌಂಟ್ ಆಗ್ತದೆ, ಈಗ 1,000 ಸ್ಥಾನದ ಸೊನ್ನೆ ಬರ್ಬೋದ್ಲ ಇಲ್ಲಿ, ರೈಟ್? 10,000 ಬತ್ತಂದ್ರೆ ಅದು 5 ಅಂಕಿ ಸಂಖ್ಯೆ ಆಗಂಗಿಲ್ಲ, ರೈಟ್? ಓಕೆ, ಹಂಗಾರೆ 6 ವಿಧದ ತುಂಬಿರಿ, ಇಲ್ಲೊಂದು ತುಂಬಿರಿ, ಟೋಟಲ್ 2 ಅಂಕಿ ತುಂಬಿರಿ, 7, 2 ತುಂಬಿದ್ರೆ ಉಳಿದೇ ಅಷ್ಟ, 5 ವಿಧ. ಹಂಗಾರೆ ಈಗ 3 ತುಂಬಿರಿ, ಉಳಿದೇ ಅಷ್ಟ, 4 ವಿಧ, ಇಲ್ಲಿ 3 ವಿಧ, ಕ್ಲಿಯರ್? ಸೊ 6 × 6 × 5 × 4 × 3, ರೈಟ್? ಸೊ ಇದನ್ನು ಗುಣಾಕಾರ ಮಾಡ್ರೆ ನೀವು ಉತ್ತರ ಏನ್ ಮಾಡ್ಬೋದು, ಬರಿಬಹುದು, ರೈಟ್? ಸೊ ಗುಣಾಕಾರ ಮಾಡಿ ಉತ್ತರ ಬರದ್ ಬಿಟ್ರೆ ಅದನ್ನ, ಕ್ಲಿಯರ್? ಸೊನ್ನೆ ಇದ್ದಾಗ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ, ಎಸ್ ಬನ್ನಿ. ಹಾಗಾದ್ರೆ ಇದ್ರ ಸಂಬಂಧಪಟ್ಟಂತ ಮತ್ತಷ್ಟು ವೆರೈಟಿ ಪ್ರಶ್ನೆಗಳಿದಾವೆ. ಹಾಗಾದ್ರೆ ಪ್ರಶ್ನೆ ಹೆಂಗ್ ಕೇಳ್ತಾರೆ, ಹೆಂಗ್ ಕೇಳ್ತಾರಪ್ಪ ಅಂದ್ರೆ ಹೆಂಗ್ ಬೇಕಾದಂಗ್ ಬರ್ತದ ಪ್ರಶ್ನೆ, ರೈಟ್? ಸೊ ಪ್ರಶ್ನೆ ಏನ್ ಮಾಡ್ತಪ್ಪ ಅಂದ್ರೆ ಹೆಂಗ್ ಬೇಕಾದಂಗ್ ಕೇಳ್ತಾರೆ, ನೆನ್ಪಿಟ್ಕೋ. ಹೆಂಗ್ ಕೇಳ್ತಾರೆ, ಈಗ ಉದಾಹರಣೆ, 3, 4, 5, 6, 7, 8 ನೋಡಿ, ಈ ಅಂಕಿಗಳನ್ನು ಬಳಸಿಕೊಂಡು ನೆಕ್ಸ್ಟ್ ಪುನರಾವರ್ತಿಸದೆ ಅಂದ್ರೆ ನಾನ್ ರಿಪೀಟೆಡ್, ಪುನರಾವರ್ತಿಸದೆ 4 ಅಂಕಿಯ ಎಷ್ಟು ಸಂಖ್ಯೆಗಳು ಅನ್ನೋದು ಈಗಾಗಲೇ ಗೊತ್ತದೆ ನಿಮ್ಗೆ, 4 ಅಂಕಿಯ ಎಷ್ಟು ಸಮ ಸಂಖ್ಯೆಗಳನ್ನ ರಚಿಸಬಹುದು ನೋಡ್ರಿ. ಕೆಲವೊಮ್ಮೆ ಸಮ ಸಂಖ್ಯೆ ಕೇಳ್ಬೋದು, ಕೆಲವೊಮ್ಮೆ ಬೆಸ ಸಂಖ್ಯೆಗಳನ್ನ ಕೇಳ್ಬೋದು, ನೆನಪಿಟ್ಕೋರಿ, ರೈಟ್? ಸಮ ಸಂಖ್ಯೆಗಳು ಕೇಳ್ಬೋದು, ಬೆಸ ಸಂಖ್ಯೆಗಳು ಕೇಳ್ಬೋದು. ನಾನು ಇಲ್ಲಿ ಸಮ ಸಂಖ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಓಕೆ ನೋಡಿ, ಫಸ್ಟ್ ಏನ್ ಬರ್ಕೋಬೇಕು, ಒಟ್ಟು ಅಂಕಿಗಳು ಬರೀಬೇಕು. ಒಟ್ಟು ಅಂಕಿಗಳು ಎಷ್ಟು ಅದ ನೋಡ್ರಿ, 1, 2, 3, 4, 5, 6 ಒಟ್ಟು ಅಂಕಿಗಳು ಎಷ್ಟು, 6. ಯಾವ್ಯಾವ ಅನ್ನೋದು ಗೊತ್ತೈತಿ ನಿಮ್ಗೆ, ಒಂದು 3 ಇದೆ, 4, 5, 6, 7, 8. ಹಾ, ರಚನೆಗೆ ಬೇಕಾದ ಅಂಕಿಗಳು ಎಷ್ಟು, 4 ಅಂಕಿ ಬೇಕು, 4 ಅಂಕಿಯ ರಚನೆ ಮಾಡೋದೈತಿ. ಹಂಗಾರೆ ಇದ್ರಾಗ ಒಟ್ಟು ಸಮಸಂಖ್ಯೆಗಳು ಎಷ್ಟದಾವ ಬರ್ಕೋಬೇಕು. ಸಮಸಂಖ್ಯೆಗಳು ಏನ್ ಕೊಟ್ಟಿದಾರಲ್ಲ, ಹೌದಾ, ಸಮಸಂಖ್ಯೆಗಳು ಎಷ್ಟದಾವ ಇಲ್ಲಿ, 4, 6, 8. ಹಂಗಾರೆ ಟೋಟಲ್ ಎಷ್ಟು ಸಮಸಂಖ್ಯೆ ಅದಾವೆ, 3 ಸಮಸಂಖ್ಯೆ ಅದಾವೆ. ಯಾವ್ಯಾವ, 4, 6, 8. ಎಷ್ಟು ಅಂಕಿ ಹೇಳಿದ್ದಾರೆ, 4 ಅಂಕಿ ಸಂಖ್ಯೆ, ಎಸ್, ರೈಟ್? ಓಕೆ, ಬಿಡಿ, 10, 100, 1,000, ರೈಟ್? ಎಸ್, ಬನ್ನಿ. ಹಂಗಾರ ಸಮಸಂಖ್ಯೆ ಅಂದ್ಕೂಡಲೆ ನಾವು ಏನ್ ಮಾಡ್ತಾವೆ, ಈ ಕೊಟ್ಟಂತ ಒಂದು ಸಂಖ್ಯೆ ಸಮಸಂಖ್ಯೆ ಹೌದು ಅಲ್ಲ ಅನ್ಬೇಕಾದ್ರೆ, ಈಗ ಉದಾಹರಣೆ, ಇವ ಸಂಖ್ಯೆ ತುಂಬ ನಾನು ಬೈತೇನೆ, 3, 4, 5, 6 ಒಂದು 4 ಅಂಕಿ ಸಂಖ್ಯೆ, ಇನ್ನೊಂದು 3, 4, 6, 5 ಇವೆರಡು ಸಂಖ್ಯೆಗಳು ಬರ್ತದೆ, 4 ಅಂಕಿ ಸಂಖ್ಯೆ. ಇದರ ಸಮಸಂಖ್ಯೆ ಯಾವ್ದ್ರಿ, ಸಮಸಂಖ್ಯೆ ಯಾವುದು, ಫಸ್ಟ್ ಸಮಸಂಖ್ಯೆ ರೀ, ಹೆಂಗ ಹೇಳ್ರಿ, ಎಸ್, ಬಿಡಿ ಸ್ಥಾನದಾಗ 2 ಭಾಗ ಹೋಗ್ತೈತಿ, ಕ್ಲಿಯರ್? ಹಂಗಾರೆ ಬಿಡಿ ಸ್ಥಾನದಲ್ಲಿ ಕಂಪಲ್ಸರಿ ಏನಿರ್ಬೇಕು ಹೇಳ್ರಿ, ಸಮ ಅಂಕಿಗಳೇ ಇರಬೇಕು, ಕರೆಕ್ಟ್? ಬಿಡಿ ಸ್ಥಾನದಲ್ಲಿ ಸಮ ಅಂಕಿ ಇದ್ದು ಅಂದ್ರೆ ಅದು ಸಮಸಂಖ್ಯೆ. ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇಲ್ಲಾಗಿತ್ತು ಅಥವಾ 2 ಭಾಗ ಹೋಗಲ್ಲ ಅಂತಂದ್ರೆ ಅದು ಸಮಸಂಖ್ಯೆ ಅಲ್ಲ ಅಂತಂದ್ ಹೇಳ್ದು. ಹಂಗಾರೆ ಕಂಪಲ್ಸರಿ ಫಸ್ಟ್ ಇಂಥ ಪ್ರಾಬ್ಲಮ್ಗಳು ಇದ್ದು ಅಂದ್ರೆ ಬಿಡಿ ಸ್ಥಾನವನ್ನ ಮೊದಲು ತುಂಬಬೇಕು, ರೈಟ್? ಬಿಡಿ ಸ್ಥಾನವನ್ನ ತುಂಬಬೇಕಾದ್ರೆ ಟೋಟಲ್ ನಮಗೆ ಚಾಯ್ಸ್ ಎಷ್ಟದ ಹೇಳ್ರಿ, ಬಿಡಿ ಸ್ಥಾನವನ್ನ ತುಂಬಬೇಕಾದ್ರೆ 4 ತುಂಬ್ರಿ ಇಲ್ಲಿ, 6 ತುಂಬ್ರಿ, 8 ತುಂಬ್ರಿ ಇಲ್ಲಿ, ಕಂಪಲ್ಸರಿ 4, 6, 8 ಬರಬೇಕು. ಯಾಕೆ, ಟೋಟಲ್ ಎಷ್ಟು ಸಮಸಂಖ್ಯೆ ಕೇಳಿದಾರೆ ನಮಗೆ, ಹೌದಾ, ಇಲ್ಲಿ 4, 6, 8. ಹಾಗಾದ್ರೆ ಚಾನ್ಸ್ ಎಷ್ಟದ ನಮಗೆ, ವೆರಿ ಗುಡ್, ಎಕ್ಸಾಕ್ಟ್ಲಿ ರೈಟ್ ಇದ್ರಿ. ಎಷ್ಟು ಚಾನ್ಸ್ ಅದಾವೆ, 3 ವಿಧಗಳಲ್ಲಿ ತುಂಬಬಹುದು. ಯಾಕೆ, 4, 6, 8 ಚಾನ್ಸ್ ಗಳು ಎಷ್ಟಾವೆ, ಎಸ್. ಇನ್ನ 1,000 ಬರ್ಕೋದು ಬೇರೆ, 3 ವಿಧಗಳಲ್ಲಿ ತುಂಬಿದ ಅಂದ್ರೆ 3 ತುಂಬಿಲ್ಲ, ತುಂಬೋದು ಒಂದ್ ಅಂಕಿ,
ಅದ ನಾಲ್ಕರೆ ತುಂಬಿರ್ತಾವ್ರಿ, ಆರರೆ ತುಂಬಿರ್ತಾವ, ಇಲ್ಲ ರೀ ಎಂಟರೆ ತುಂಬಿರ್ತಾನವ. ಹೌದಾ? ಎಸ್. ಹಾಗಾದ್ರೆ ಟೋಟಲ್ ಅಂಕಿಗಳು ಎಷ್ಟು ಅದಾವ ಈಗ? ಆರದಾವ. ಆರದಾಗ ಇಲ್ಲೊಂದು ತುಂಬಿರಿ, ಉಳಿದು ಎಷ್ಟು? ಐದು. ಸಾವಿರ ಸ್ಥಾನವನ್ನ ಐದು ವಿಧಗಳಲ್ಲಿ ತುಂಬುತ್ತಾ ಇದ್ದಾವೆ. ಹಾಗಾದ್ರೆ ಇಲ್ಲೊಂದು ತುಂಬಿರಿ, ಇಲ್ಲೊಂದು ತುಂಬಿರಿ, ಎರಡು ತುಂಬಿದು, ಆರ ಎರಡು ಹೋದ ಅಂದ್ರೆ ಎಷ್ಟು ಉಳಿದು? ನಾಲ್ಕು ವಿಧಗಳು ನೋಡಿ, ಅಲ್ಲೊಂದು 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 ಮೂರು ತುಂಬಿರಿ, ಇನ್ನು ಉಳಿದು ಎಷ್ಟು ಹೇಳ್ರೆ? ಮೂರು ವಿಧಗಳು. ಸೇಮ್ ಎಲ್ಲ ಫಸ್ಟ್ ಇಂಥ ಪ್ರಶ್ನೆ ಇದ್ದಾಗ ಬಿಡಿ ಸ್ಥಾನವನ್ನು ಮೊದಲು ಬರಿಬೇಕಾಗ್ತದ, ನೆನ್ಪಿಟ್ಕೊಳ್ಳಿ. ರೈಟ್. ಐದ್ ನಾಲ್ಕಲೆ ಇಪ್ಪತ್ತು, ಇಪ್ಪತ್ಮೂರ್ಲೆ ಅರವತ್ತು. ರೈಟ್, ಕರೆಕ್ಟ್ ಇದೆ. ಅರವತ್ಮೂರ್ಲೆ ನೂರ ಎಂಬತ್ತು, ಎಕ್ಸಾಕ್ಟ್ಲಿ ರೈಟ್ ಇದೆ. ರೈಟ್. ಹಂಗಾರೆ ಒಟ್ಟು ನಾಲ್ಕು ಅಂಕಿ ಎಷ್ಟು ಸಮ ಸಂಖ್ಯೆಗಳು ಹೇಳ್ರಿ? ಒಂದು ನೂರ ಎಂಬತ್ತು. ನಿಮಗೆ ಒಂದ್ ಬೆಸ ಸಂಖ್ಯೆ ಕೇಳ್ರಿ ಅಂದ್ರೆ ಈ ತರ ಬೆಸ ಸಂಖ್ಯೆಗಳು ಯಾವ್ದಲ್ಲ ಅವತ್ತು ಇಲ್ಲಿ ಬರಿಬೇಕಾಗ್ತದೆ, ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆಗಳನ್ನ ನೋಡಿ ನಾವು ತುಂಬಿರ್ತಾವೆ. ಸೊ ಕನ್ಸಿಡರ್ ಮಾಡ್ತಿರ್ತಾವೆ. ಸೊ ಅರ್ಥ ಆಗಿದೆಯಾ ಅಂತ ಅನ್ಕೊಂಡಿದ್ದೀನಿ ಇದ್ ಲೆಕ್ಕ. ಕ್ಲಿಯರ್? ಎಸ್. ನೆನ್ಪಿರ್ಲಿದ್ ನಿಮಗೆ. ಓಕೆ, ಕನ್ಫ್ಯೂಷನ್ ಒಟ್ಟ ಮಾಡ್ಕೊಂಗಿಲ್ಲ ಸ್ನೇಹಿತರೆ, ನೆನ್ಪಿಟ್ಕೊರಿ. ಬನ್ನಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನ ಬಿಡಿಸೋಣ ನೋಡಿ. ಮೂರು ಐದು ಆರು ಏಳು ಎಂಟು ಒಂಬತ್ತು ಈ ಅಂಕಿಗಳನ್ನು ಪುನರಾವರ್ತಿಸಿದೆ. ಮೋಸ್ಟ್ ಇಂಪಾರ್ಟೆಂಟ್, ಈ ಅಂಕಿಗಳನ್ನು ಪುನರಾವರ್ತಿಸದೆ, ಈ ಅಂಕಿಗಳನ್ನ ಪುನರಾವರ್ತಿಸದೆ. ಹೌದಾ? ಹಾ. ಏಳು ಸಾವಿರಕ್ಕಿಂತ, ಏಳು ಸಾವಿರಕ್ಕಿಂತ ಎಷ್ಟು ಎಷ್ಟು ಸಂಖ್ಯೆಗಳನ್ನು, ಏಳು ಸಾವಿರಕ್ಕಿಂತ ಹೆಚ್ಚು ಆಗ್ಬೇಕ್ರೆ, ಏಳು ಸಾವಿರಕ್ಕಿಂತ ಹೆಚ್ಚು ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು ನೋಡಿ. ಬರ್ತ್ ಬರ್ತ್ ಪ್ರಶ್ನೆಗಳೇನಾಗ್ತದವು, ವರೈಟಿಗಳು ಬರ್ತಾ ಇದಾವೆ, ನೆನಪಿರ್ಲಿ ನಿಮ್ಗೆ. ಓಕೆ, ಎಸ್. ನೆನ್ಪಿಟ್ಕೊರಿ, ನಮಗೆ ಇಷ್ಟು ಅಂಕಿಗಳು ಕೊಟ್ಟಿದ್ದಾರೆ, ಈ ಅಂಕಿಗಳನ್ನ ಪುನರಾವರ್ತನೆ ಮಾಡ್ಬೇಡ್ರಿ, ರಿಪೀಟ್ ಮಾಡ್ಬೇಡ್ರಿ. ಏಳು ಸಾವಿರಕ್ಕಿಂತ ಹೆಚ್ಚಿರ್ಬೇಕು ಆ ಸಂಖ್ಯೆ. ಏಳು ಸಾವಿರಕ್ಕಿಂತ ಹೆಚ್ಚಿರ್ತಕ್ಕಂಥ ಎಷ್ಟು ಸಂಖ್ಯೆ? ಏಳು ಸಾವಿರಕ್ಕಿಂತ ಹೆಚ್ಚು ಎಷ್ಟು ನಾಲ್ಕಂಕಿಯ ಸಂಖ್ಯೆಗಳು ಅನ್ಬೋದ್ರೆ, ನಾಲ್ಕಂಕಿಯ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು, ನಾಲ್ಕಂಕಿಯ ಎಷ್ಟು ಸಂಖ್ಯೆಗಳನ್ನ ರಚಿಸಬಹುದು ಅಂತ ಕೇಳ್ಬೋದು ಇಲ್ಲಿ. ರೈಟ್. ಸೊ ಹಾಗಾದ್ರೆ ಒಟ್ಟು ಅಂಕಿಗಳೇ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಟ್ಟು ಅಂಕಿಗಳು ಎಷ್ಟು ಅದಾವೆ? ಆರು ಅದಾವೆ. ರೈಟ್. ರಚನೆಗೆ ಬೇಕಾದ ಅಂಕಿಗಳು ಎಷ್ಟು ಅದಾವೆ ಹೇಳ್ರಿ? ನಾಲ್ಕಂಕಿ ಹೇಳಿದ್ದಾರೆ. ಹೌದಾ? ರೂಲ್ಸ್ ಏನ್ ಹೇಳ್ತಾರೆ ಅಂದ್ರೆ, ಏಳು ಸಾವಿರಕ್ಕಿಂತ ಹೆಚ್ಚಿರ್ಬೇಕು. ಇರ್ಲಿ, ಏನ್ ತರಲಿ ಕಳ್ಸುವ ಅವಶ್ಯಕತೆ ಇಲ್ಲ ನೋಡಿ. ಒಂದು ಎರಡು ಮೂರು ನಾಲ್ಕು, ಯಾಕಂದ್ರೆ ನಾಲ್ಕಂಕಿ ಅನ್ಕೂಲ, ನಾಲ್ಕು ಬಾಕ್ಸ್, ಒಂದು ಬಿಡಿ, ಒಂದು ಸಿಗರೇಟ, ಎಸ್, ಒಂದು ಗುಟ್ಕ, ಒಂದು ಸರಾಯಿ. ಕನ್ಫ್ಯೂಸ್ ಮಾಡ್ಕೊಕ್ ಹೋಗ್ಬೇಡ್ರಿ. ರೈಟ್. ಎಸ್, ಬನ್ನಿ. ಹಾಗಾದ್ರೆ ನೋಡಿ, ಏಳು ಸಾವಿರಕ್ಕಿಂತ ಹೆಚ್ಚಂದ್ರೆ ನಾವು ಯಾವ ಸ್ಥಾನವನ್ನು ತುಂಬಬೇಕು ಹೇಳ್ರಿ? ಬಿಡಿ ಸ್ಥಾನ ಅವಶ್ಯಕತೆ ಇಲ್ಲ. ಅಲ್ಲಿ ಸಮಸಂಖ್ಯೆ ಹೇಳ್ತಾರೆ ಅಂದ್ರೆ ಬಿಡಿ ಸ್ಥಾನವನ್ನು ತುಂಬ್ತಿದ್ದು. ಹೌದಾ? ಆದ್ರೆ ಇಲ್ಲಿ ಏಳು ಸಾವಿರಕ್ಕಿಂತ ಹೆಚ್ಚು ಅಂದ್ರೆ ಅನ್ಕೊಳ್ಳಿ, ನಾವೇನ್ಬೇಕು? ಸಾವಿರ ಸ್ಥಾನವನ್ನು ತುಂಬಬೇಕು. ಹಂಗಾರ ಇಲ್ಲಿ ಏಳು ಸಾವಿರಕ್ಕಿಂತ ಅಂದ್ರೆ ನೋಡ್ರಲ್ಲ, ಇಲ್ಲಿ ಏಳು ತುಂಬಿದ್ದು ಅಂದ್ರೆ ಏಳು ಸಾವಿರದ ಆರ್ನೂರ ಮೂವತ್ತೆರಡು ಆಗ್ಬೋದು, ಮೂವತ್ಮೂರು. ಏಳು ಸಾವಿರದ ಆರ್ನೂರ ಐವತ್ಮೂರು ಅಂಕಿ ಬರ್ಬೋದು, ಇದೊಂದು ಸಂಖ್ಯೆ ಆಗ್ಬೋದು. ಹಂಗ ಏಳು ಸಾವಿರದ ಒಂಬತ್ನೂರ ಎಂಬತ್ ಆರ್ ಆಗ್ಬೋದು. ಇಂಥವು ಎಷ್ಟು ರೆಡಿ ಮಾಡ್ತೀರಿ? ಏಳು ಸಾವಿರಕ್ಕಿಂತ ಹೆಚ್ಚಿರಬೇಕು. ಇಲ್ಲಿ ಎಂಟು ಸಾವಿರ ಬರ್ಬೋದು, ಒಂಬತ್ತು ಸಾವಿರ ಬರ್ಬೋದು, ನೋ ಪ್ರಾಬ್ಲಮ್. ರೈಟ್. ಬಟ್ ಏನಾಗಿರ್ಬೇಕು ಹೇಳ್ರಿ? ಸೊ ಏಳು ಸಾವಿರಕ್ಕಿಂತ ಹೆಚ್ಚಿರಬೇಕು. ಹಂಗಾರ ಏಳು ಸಾವಿರಕ್ಕಿಂತ ಹೆಚ್ಚಂದ್ರೆ ಇಲ್ಲಿ ಸಾವಿರ ಸ್ಥಾನವನ್ನ ಏಳು ತುಂಬಬಹುದು, ಎಂಟು ತುಂಬಬಹುದು, ಒಂಬತ್ತು ತುಂಬಬಹುದು ಸಾವಿರ ಸ್ಥಾನ, ಯಾಕಂದ್ರೆ ಬೆಲೆ ಏಳು ಸಾವಿರಕ್ಕಿಂತ ಹೆಚ್ಚ ಬರ್ತದೆ ಓದುವಾಗ. ಹೌದಾ? ಹಾಗಾಗಿ ಸಾವಿರ ಸ್ಥಾನವನ್ನ ಎಷ್ಟು ವಿಧಗಳಲ್ಲಿ ತುಂಬಬಹುದು ಹೇಳ್ರಿ? ಮೂರು ವಿಧಗಳಲ್ಲಿ. ಯಾಕ? ಏಳು ಎಂಟು ಒಂಬತ್ತು ಮೂರು ಅಂಕಿಗಳಿದಾವೆ. ಸೊ ಹಾಗಾಗಿ ಮೂರು ವಿಧಗಳಲ್ಲಿ ತುಂಬಬಹುದು. ತುಂಬಿದ್ದು ಎಷ್ಟು ಹೇಳ್ರಿ ಇಲ್ಲಿ? ಒಂದು ತುಂಬಿದಾವೆ, ತುಂಬಿದ್ದು ಒಂದೇ, ಬಟ್ ಚಾನ್ಸ್ ಎಷ್ಟು ಇದಾವೆ? ಮೂರು ಇದಾವೆ. ಟೋಟಲ್ ಅಂಕಿಗಳು ಎಷ್ಟು ಇದಾವೆ? ಆರದಾವೆ. ಆರದಾಗ ಒಂದು ತುಂಬಿರಿ, ಉಳಿದು ಎಷ್ಟಿನ? ಸಿಂಪಲ್, ಐದು ವಿಧ. ಇಲ್ಲೊಂದು ತುಂಬಿರಿ, ಇಲ್ಲೊಂದು ತುಂಬಿರಿ, ಉಳಿದು ಎಷ್ಟಿನ? ನಾಲ್ಕು ವಿಧ. ರೈಟ್. ಒಂದ್ ಎರಡು ಮೂರು ತುಂಬಿರಿ, ಉಳಿದು ಎಷ್ಟಿನ? ಮೂರು ವಿಧ. ಮುಗಿತ ಲೆಕ್ಕ. ಹೌದಾ? ಎಸ್. ಸೊ ಹಾಗಾಗಿ ಆನ್ಸರ್ ಬರಿಬೇಕು, ತ್ರೀ ಇಂಟು ಫೈವ್ ಇಂಟು ಫೋರ್ ಇಂಟು ತ್ರೀ, ಮೂರ ಐದ್ಲಿ ಹದಿನೈದು, ಹದಿನೈದು ನಾಲ್ಕಲಿ ಅರವತ್ತು, ಮೂರಲಿ ಒಂದು ನೂರ ಎಂಬತ್ತು, ಒನ್ ಏಯ್ಟಿ, ನೈಂಟಿ ನೈಂಟಿ ಫುಲ್ ಆಗ್ತಾ ಇದೆ. ಹೌದಾ? ಎಸ್, ನೋ ಪ್ರಾಬ್ಲಮ್ ಅಂತ ಹೇಳ್ತಾ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಸ್ನೇಹಿತರೆ. ಇನ್ನು ಸಾಕಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಬರ್ತಾ ಇದಾವೆ. ಸೊ ಮುಂದಿನ ಭಾಗದಲ್ಲಿ ಸೊ ರಿಪೀಟೆಡ್ ಪ್ರಶ್ನೆಗಳಾಗಿರ್ಬೋದು, ಸೊನ್ನೆ ಮೇಲಿನ ಪ್ರಶ್ನೆಗಳು, ಸಮಸಂಖ್ಯೆ ಬೆಸ ಸಂಖ್ಯೆಗಳ ಮೇಲೆ ಪ್ರಶ್ನೆಗಳು, ಮತ್ತಷ್ಟು ಸಂಖ್ಯೆಗಳನ್ನ ಮುಂದಿನ ಭಾಗದಲ್ಲಿ ಬಿಡಿಸೋಣ. ಸ್ಟಡಿ ಮಾಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.